ಪ್ಲಸ್ ವಾರ್ತೆಗೆ ಸ್ವಾಗತ. ಕಾರವಾರ ಸುಂಕೇರಿಯ ಕಾಳಿ ನದಿಯ ಪಕ್ಕದಲ್ಲಿ ನಗರಸಭೆಯಿಂದ ತ್ಯಾಜ್ಯ ವಿಲೇವಾರಿ, ಮೀನುಗಾರಿಕೆಗೆ ತೊಂದರೆ. ಕಾರವಾರ ತಾಲೂಕಿನ ಸುಂಕೇರಿಯ ಕಾಳಿ ನದಿಯ ಪಕ್ಕದಲ್ಲಿ ನಗರದ ವಿವಿಧ ಕಡೆಗಳಲ್ಲಿ ಹೂಳೆತ್ತಲಾಗಿದೆ. ಮಣ್ಣು ಮತ್ತು ತ್ಯಾಜ್ಯ ವಸ್ತುಗಳನ್ನು ತಂದು ಡಂಪ್ ಮಾಡಲಾಗುತ್ತಿದೆ. ಕಾರವಾರ ನಗರಸಭೆಯವರು ನಗರ ವ್ಯಾಪ್ತಿಯ ವಿವಿಧ ಚರಣಿಗಳಿಂದ ಹೂಳೆತ್ತಲಾದ ತ್ಯಾಜ್ಯಗಳನ್ನು ಸುಂಕೇರಿಯ ಕಾಳಿ ನದಿಯ ಪಕ್ಕದಲ್ಲಿ ಹಾಕುತ್ತಿದ್ದಾರೆ. ಇದರಿಂದಾಗಿ ಸ್ಥಳೀಯರು ತೊಂದರೆ ಅನುಭವಿಸುವಂತಾಗಿದೆ. ಮೀನುಗಾರರು ಮೀನುಗಾರಿಕೆ ಮಾಡುವ ಸಂದರ್ಭದಲ್ಲಿ ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ಕಾಳಿ ನದಿ ಪಕ್ಕದಲ್ಲಿ ಈ ರೀತಿ ತ್ಯಾಜ್ಯ ಹಾಗೂ ಮಣ್ಣಿನ ರಾಶಿಯನ್ನು ಡಂಪ್ ಮಾಡುವುದರಿಂದ ಮೀನುಗಾರಿಕೆ ಮಾಡುವ ಸಂದರ್ಭದಲ್ಲಿ ಬಲೆಗೆ ಇಂಥ ತ್ಯಾಜ್ಯಗಳು ಸಿಲುಕುತ್ತಿವೆ. ಇದರಿಂದಾಗಿ ಸ್ಥಳೀಯ ಮೀನುಗಾರರು ಮೀನುಗಾರಿಕೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಇತ್ತೀಚೆಗೆ ಗಾಳಿ ಹಾಗೂ ಮಳೆ ಬರುವುದರಿಂದ ಈ ತ್ಯಾಜ್ಯಗಳು ಸಂಪೂರ್ಣವಾಗಿ ಕಾಳಿ ನದಿಗೆ ಸೇರುತ್ತಿದೆ. ಅಲ್ಲದೆ ವಿವಿಧ ಚರಂಡಿಗಳಿಂದ ತ್ಯಾಜ್ಯಗಳನ್ನು ತಂದು ಇಲ್ಲಿ ಸುರಿಯಲಾಗುತ್ತಿರುವುದರಿಂದ ಸುತ್ತಮುತ್ತಲಿನ ಪ್ರದೇಶ ದುರ್ನಾತದಿಂದ ಕೂಡಿದೆ. ಸುಂಕೇರಿಯ ಕಾಳಿ ನದಿಯ ಪಕ್ಕದಲ್ಲಿ ಇಂಥ ತ್ಯಾಜ್ಯಗಳನ್ನು ಡಂಪ್ ಮಾಡದಂತೆ ಸ್ಥಳೀಯರು ಆಗ್ರಹ ಮಾಡಿದ್ದಾರೆ. ನಗರಸಭೆಯವರು ಸ್ವಚ್ಛತೆ ಮಾಡಲು ಪ್ರಚಾರ ಮಾಡುತ್ತಿದ್ದು ಶಿರ್ವಾಡ್ ಡಂಪಿಂಗ್ ಯಾರ್ಡ್ನಂತೆ ಸುಂಕೇರಿಯಲ್ಲಿ ಡಂಪಿಂಗ್ ಯಾರ್ಡ್ ಮಾಡುತ್ತಿದ್ದಾರೆ. ಮಣ್ಣಿನಲ್ಲಿದ್ದ ತ್ಯಾಜ್ಯ ಬೇರ್ಪಡಿಸದೆ ನದಿಗೆ ಹಾಕುವುದರಿಂದ ನದಿಯ ನೀರು ಮಾಲಿನ್ಯವಾಗುವುದು.